ಎಷ್ಟರ ಮಟ್ಟಿಗೆ ಆ ಬಡವರ ಬಗ್ಗೆ ಆರ್ಥಿಕವಾಗಿ ಹಿಂದುಳಿದವರ ಬಗ್ಗೆ ತಗೊಂಡಂಗೆ ಇಲ್ಲ ಅನ್ನೋಂಥ ಮಾತನ್ನ ಮಾನ್ಯ ಸಿದ್ದರಾಮಯ್ಯನವ್ರು ಹೇಳ್ತಾರಲ್ಲ, ಇವ್ರು ಬಡವರ ಬಗ್ಗೆ ಎಷ್ಟರ ಮಟ್ಟಿಗೆ ಕಳಕಳಿ ಇದೆ ಅದನ್ನ ಅವರು ಸ್ಪಷ್ಟವಾಗಿ ಹೇಳಬೇಕು. ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಕಾಂಗ್ರೆಸ್ ನಾಯಕರು ಇದನ್ನು ಸ್ವಾಗತ ಮಾಡಿದ್ದಾರೆ, ಎಕ್ಸೆಪ್ಟ್ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರಿಗೆ ನಾನು ತುಂಬ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ, ಬಡವರ ಬಗ್ಗೆ ಕೇವಲ ಹೇಳಿಕೆಗಳು ಕೊಟ್ಟರೆ ಸಾಕಾಗಲ್ಲ, ಸುಪ್ರೀಂ ಕೋರ್ಟ್ ಹೇಳಿಕೆಯನ್ನ ಜಡ್ಜ್ಮೆಂಟ್ ಅನ್ನ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ತಂದಂತ ಬಿಲ್ ಪಾಸ್ ಮಾಡಿದ್ದನ್ನ ಸುಪ್ರೀಂ ಕೋರ್ಟ್ 10% ಆರ್ಥಿಕವಾಗಿ ಹಿಂದುಳಿದವರಿಗೂ ಕೂಡ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿದ್ದನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಾಗ ನಿಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದನ್ನು ಸ್ವಾಗತ ಮಾಡಿದ್ದಾರೆ. ಇದು ಪಾರ್ಲಿಮೆಂಟ್ ನಲ್ಲಿ ಸರ್ವಾನುಮತದಿಂದ ಕೂಡ ಇದು ಅಂಗೀಕಾರ ಆಗಿದೆ. ಇಂತಹ ಈ ಸಂದರ್ಭದಲ್ಲಿ ಜಯರಾಮ್ ರಮೇಶ್ ಅವರು ಸ್ವಲ್ಪ ಲೇಟ್ ಆಗಿ ಮಾಡಿದ್ರು ಅಂತ ಹೇಳಿದ್ದಾರೆ, ಇರ್ಲಿ. ಆದ್ರೆ ಸಿದ್ದರಾಮಯ್ಯನವರು ಆರ್ಥಿಕವಾಗಿ ಹಿಂದುಳಿದಂತ ಬಡವರಿಗೆ ಇದು ಕೊಡಂತ ಅವಶ್ಯಕತೆ ಇಲ್ಲ ಅನ್ನಂತ ಮಾತನ್ನ ಹೇಳ್ತಾ ಇದಾರಲ್ಲ. ಕಾಂಗ್ರೆಸ್ ಪಕ್ಷದ ಈ ದ್ವಂದ್ವ ನೀತಿ ಇದೆಯಲ್ಲ, ಇದು ಬಡವರ ಬಗ್ಗೆ ಇದು ಕಾಂಗ್ರೆಸ್ ಪಕ್ಷ ಇಲ್ಲ ಅನ್ನೋದು ತುಂಬಾ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ತುಂಬಾ ಸ್ಪಷ್ಟವಾಗಿ ಮಾನ್ಯ ಸಿದ್ದರಾಮಯ್ಯನವರು ಹೇಳಬೇಕು, ಈ ರೀತಿ ನೀನು ಬಾಯಿ ಬಂದಂಗೆ ಹೇಳಿಕೆಗಳು ಕೊಡೋದಕ್ಕೆ ವಿರೋಧ ಪಕ್ಷ ನಾಯಕ ಆಗಿಲ್ಲ ನೀನು, ನಮ್ಮ ಪಕ್ಷದ ತೀರ್ಮಾನ ಏನಿದೆ ಅದಕ್ಕೆ ನೀನು ಬದ್ಧವಾಗಿರಬೇಕು. ಪಾರ್ಲಿಮೆಂಟ್ ಅಲ್ಲಿ ಸರ್ವಾನುಮತದಿಂದ ತೀರ್ಮಾನ ಆದ ನಂತರವೂ ಕೂಡ ಈ ರೀತಿ ಹೇಳಿಕೆ ಕೊಡೋದಕ್ಕೆ ಅರ್ಥ ಇಲ್ಲ ಅನ್ನಂತ ಮಾತನ್ನ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯ ಹೇಳಬೇಕು. ಮತ್ತೆ ಸಿದ್ದರಾಮಯ್ಯನವರು ತಕ್ಷಣ ಆ ಬಡವರ ಪರವಾಗಿ ನಾನು ಹೇಳಿದ್ದು ಸರಿವಾಗ್ಲಿಲ್ಲ, ಇದನ್ನ ನಾನು ರಾಜ್ಯದ ದೇಶದ ಜನರ ಕ್ಷಮೆ ಕೇಳ್ತೀನಿ ಅಂತ ಹೇಳಿ ಆ ಒಂದು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದೆ. ಪಾರ್ಲಿಮೆಂಟ್ ಅಲ್ಲಿ ನರೇಂದ್ರ ಮೋದಿನ ನೇತೃತ್ವದ ಸರ್ಕಾರ ಏನು ಬಿಲ್ ಪಾಸ್ ಮಾಡಿಸಿದೆ ಸರ್ವಾನುಮತದಿಂದ ಅದನ್ನು ನಾನು ಸ್ವಾಗತ ಮಾಡ್ತೇನೆ ಅನ್ನೋ ಮಾತನ್ನು ಸಿದ್ದರಾಮಯ್ಯನವರು ಹೇಳಿ ದೇಶದ ಜನ ಕ್ಷಮೆ ಕೇಳಬೇಕು. ಆರ್ಥಿಕವಾಗಿ ಬಡವರು ಯಾರಿದ್ದಾರೆ ಅವ್ರಿಗೂ 10%ನಷ್ಟು ಮೀಸಲಾತಿಯಿಂದ ಸುಪ್ರೀಂ ಕೋರ್ಟ್ ಏನು ಜಡ್ಜ್ಮೆಂಟ್ ಕೊಟ್ಟಿದೆ ಅದನ್ನು ಸ್ವಾಗತ ಮಾಡ್ತೀನಿ ಅಂತ ಹೇಳಬೇಕು ಅಂತ ಒತ್ತಾಯವನ್ನು ಈ ಸಂದರ್ಭ ನಾನು ಮಾಡಕ್ಕೆ ಇಷ್ಟಪಡ್ತೇನೆ. ದೇಶದ ಜನರ ಕ್ಷಮೆ ಕೇಳಬೇಕು, ಆ ಬಡವರಿಗೆ ಮಾಡ್ತಾ ಇರೋಂಥ ಅನ್ಯಾಯದ ಬಗ್ಗೆ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಕೇವಲ ಈ 10% ಹಿಂದುಳಿದ ವರ್ಗದವ್ರಿಗೆ ಮೀಸಲಾತಿ ಇಟ್ಟಿದ್ದನ್ನ ಮಾತ್ರ ಅವರು ಟೀಕೆ ಮಾಡ್ತಿಲ್ಲ, ಕರ್ನಾಟಕ ರಾಜ್ಯದ ವಿಧಾನ ಮಂಡಲದಲ್ಲಿ ಏನು ಎಸ್ಸಿ ಎಸ್ಟಿಗೆ 4% ಎಸ್ಟಿಗೆ 2% ಎಸ್ಸಿಗಳಿಗೆ ನಾವು ಜಾಸ್ತಿ ಮಾಡಬೇಕು ಅನ್ನೋದನ್ನ ಸರ್ವ ಪಕ್ಷಗಳ ಒಂದು ಸಭೆಯಲ್ಲಿ ಚರ್ಚೆ ಆಯಿತು, ಸರ್ವಾನುಮತದಿಂದ ತೀರ್ಮಾನ ಆಯಿತು. ಆ ತೀರ್ಮಾನದಲ್ಲೂ ಕೂಡ ಸಿದ್ದರಾಮಯ್ಯನವರು ಭಾಗವಹಿಸಿದ್ರು, ಎಷ್ಟಿಗೆ 4% ಮೀಸಲಾತಿ ಜಾಸ್ತಿ ಮಾಡಬೇಕು, 2% ಅಷ್ಟು ಎಸ್ಸಿಗಳು ಜಾಸ್ತಿ ಮಾಡಬೇಕು ಅನ್ನಂತ ಆ ಸರ್ವಾನುಮತದ ಆ ಸಭೆಯಲ್ಲಿ ಸಿದ್ದರಾಮಯ್ಯನವರು ಇದ್ದಂಥ ಸಭೆಯಲ್ಲಿ ತೀರ್ಮಾನ ಆಯಿತು. ತೀರ್ಮಾನ ಆಗಿ 2-3 ದಿನಕ್ಕೆ ನನ್ನ ಒಪ್ಪಿಗೆ ಇಲ್ಲ ಇದಕ್ಕೆ, ಏನು ಇಡೀ ಕರ್ನಾಟಕ ರಾಜ್ಯದ ಎಲ್ಲಾ ಪಾರ್ಟಿಗೂ ಕೂಡ ಮೀರಿ ಇವರ ಹೇಳಿಕೆನ ಇದು. ಇಲ್ಲ ಹಿಂದೆ ನಮ್ಮ ಪಕ್ಷ ಇಷ್ಟಪಟ್ಟಿತ್ತು ಅಂತ ಹೇಳಿದ್ರೆ ನಾನು ಒಪ್ತೀನಿ, ನೀವು ಮಾಡಲಿಲ್ಲ ಯಾವುದ್ಯಾವುದೋ ಕಾರಣಕ್ಕೆ ಮಾಡಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿದ ನಂತರ ಸರ್ವಾನುಮತದಿಂದ ಸರ್ವ ಪಕ್ಷಗಳ ಸಭೆಯಲ್ಲಿ ತೀರ್ಮಾನ ಮಾಡಿದ್ರು ಒಪ್ಕೊಳ್ಳೇಬೇಕು, ಯಾಕೆ ವಿರೋಧ ಮಾಡಿದ್ರೆ ಗೊತ್ತಿಲ್ಲ. ಇದೇ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಸಮಿತಿ ನೇಮಕ ಮಾಡಿ ಆ ಸಮಿತಿ ಕೊಟ್ಟಂತ ವರದಿನ ಈಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನಾವು ಜಾರಿಗೆ ತರ್ತಾ ಇದ್ದೇವೆ. ಆದ್ರೆ ಅದನ್ನು ಸಿದ್ದರಾಮಯ್ಯನವರು ವಿರೋಧ ಮಾಡ್ತಾರೆ ಅಂತಂದ್ರೆ ಎಸ್ಸಿ ಎಸ್ಟಿ ಹಿಂದುಳಿದವರು ಇವರೆಲ್ಲರ ವಿರೋಧಿ ಸಿದ್ದರಾಮಯ್ಯ ಆಗ್ಬಿಟ್ಟಿದ್ದಾರೆ. ಈಗ ನಾನು ಯಾತಕ್ಕೆ ಮಾತನ್ನು ಹೇಳ್ತೀನಿ ಅಂತಂದ್ರೆ ಬರೀ ಘೋಷಣೆಗಳು ಮಾಡಿ ನಾನು ಎಸ್ಸಿಗಳ ಪರವಾಗಿದ್ದೀನಿ ಎಸ್ಟಿಗಳ ಪರವಾಗಿದ್ದೀನಿ ಹಿಂದುಳಿದವರ ಪರವಾಗಿದ್ದೀನಿ ಮುಸಲ್ಮಾನರ ಪರವಾಗಿದ್ದೀನಿ ಈ ರೀತಿ ಹೇಳಿಕೆ ಕೊಟ್ಕೊಂಡೋದ್ರೆ ಯಾವುದೇ ಕಾರಣಕ್ಕೂ ಲಾಭ ಆಗಲ್ಲ. ನಾನು ಇಷ್ಟು ಮಾತ್ರ ಅವ್ರಿಗೆ ಹೇಳ್ತೇನೆ ಮಾನ್ಯ ಸಿದ್ದರಾಮಯ್ಯನವರಿಗೆ, ನೀವು ಸರ್ವಜ್ಞ ಅಲ್ಲ, ಸಂವಿಧಾನವನ್ನ ಮೀರಂತ ವ್ಯಕ್ತಿ ಅಲ್ಲ, ಸುಪ್ರೀಂ ಕೋರ್ಟ್ ಏನ್ ತೀರ್ಮಾನ ತಗೊಂಡತ್ತೆ ಅದಕ್ಕೂ ಮೀರಂತ ವ್ಯಕ್ತಿ ನೀನಲ್ಲ. ಲೋಕಸಭೆಯಲ್ಲಿ ಸರ್ವಾನುಮತ ತೀರ್ಮಾನ ಆಗಿದ್ದನ್ನು ಕೂಡ ವಿರೋಧ ಮಾಡಂತ ಶಕ್ತಿ ಆ ಒಂದು ಹಕ್ಕು ನಿನಗಿಲ್ಲ. ಹಾಗಾಗಿ ನೀವು ಲೋಕಸಭೆಯಲ್ಲಿ ತೀರ್ಮಾನ ಆಗಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಮಾನ ಆಗಿದ್ದು ನಿಮ್ಮ ಪಕ್ಷವೇ ಆ ಒಂದು ಕರುಡನ ನಿರ್ಣಯವನ್ನು ಮಾಡಿದ್ದನ್ನ ನೀವು ಒಪ್ಪಲಿಲ್ಲ ಅಂತಂದ್ರೆ ನೀವು ಹಿಂದುಳಿದ ಮತ್ತು ದಲಿತರ ವಿರೋಧಿ ಅನ್ನಂತ ಒಂದು ಹಣೆಪಟ್ಟು ಕಟ್ಕೋಬೇಕಾಗತ್ತೆ. ಎಲ್ಲ ಅಂಶದ ಬಗ್ಗೆ ಎಸ್ಸಿ ಎಸ್ಟಿ ಮೀಸಲಾತಿ ಜಾಸ್ತಿ ಮಾಡಿದ ಬಗ್ಗೆ ಮತ್ತು ಹಿಂದುಳಿದವ್ರಿಗೆ ಏನು
10% ಇದು 10% ಅಷ್ಟು ಆರ್ಥಿಕವಾಗಿ ಹಿಂದುಳಿದವರಿಗೂ ಕೂಡ ಏನು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದೆ ಅದಕ್ಕೆ ಸುಪ್ರೀಂ ಕೋರ್ಟ್ ಏನು ಒಪ್ಪಿಗೆ ಕೊಟ್ಟಿದೆ ನಿಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಇಲ್ಲ ಒಪ್ಪಿಗೆ ಕೊಟ್ಟಿದ್ದಾರೆ ಅದನ್ನು ನೀವು ಒಪ್ಪಿಕೊಳ್ಳಬೇಕು ಒಪ್ಪಿಕೊಂಡಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಕ್ಕೆ ಕ್ಷಮೆ ಕೇಳಬೇಕು ಅಂತ ಒತ್ತಾಯ ಮಾಡ್ತೀನಿ ನಾನು ವಿಸ್ತಾರ ನ್ಯೂಸ್ ನಿಖರ ಜನಪರ